ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ಪಿ ಯು ಸಿ ಐಚ್ಛಿಕ ಕನ್ನಡ ಪಠ್ಯದಲ್ಲಿ ಅಳವಡಿಸಿರುವ ಪದ್ಯಭಾಗದಲ್ಲಿನ ಮೊದಲೆರಡು ವಚನಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಇವತ್ತು ಮೂರನೆಯ ವಚನ ಅಕ್ಕಮಹಾದೇವಿಯ ತನುಕರಗದವರಲ್ಲಿ ಎಂಬ ವಚನವನ್ನು ನೋಡೋಣ. ಅಕ್ಕಮಹಾದೇವಿ, ಇವಳ ಕಾಲ 12ನೇ ಶತಮಾನ. ಇವಳು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಈಕೆ ಬಾಲ್ಯದಿಂದಲೇ ಆಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸಿಕೊಂಡವಳು. ತನ್ನ ಬದುಕನ್ನು ಆಧ್ಯಾತ್ಮದಲ್ಲಿಯೇ ಕಳೆಯಬೇಕು ಅಂತ ಭಾವಿಸಿದವಳು. ಹೀಗಿರುವಾಗ ಕೌಶಿಕ ಎಂಬ ರಾಜ ಈಕೆಯ ಚೆಲುವನ್ನು ನೋಡಿ, ಈಕೆಯ ಚಂದವನ್ನು ನೋಡಿ ಮದುವೆ ಆಗಬೇಕು ಅಂತೇಳ್ಕೊಂಡು ಬಯಸ್ತಾನೆ. ತನ್ನ ಮನದ ಅಪೇಕ್ಷೆಯನ್ನು ಅಕ್ಕಮಹಾದೇವಿಯ ತಂದೆ ನಿರ್ಮಲ ಶೆಟ್ಟಿಯಲ್ಲಿ ಹೇಳ್ಕೊಳ್ತಾನೆ. ಆ ನಿರ್ಮಲ ಶೆಟ್ಟಿ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ಕೇಳ್ತಾನೆ. ಆರಂಭದಲ್ಲಿ ಅವಳು ಒಪ್ಕೊಳ್ಳೋದಿಲ್ಲ. ಆನಂತರ ನಿರ್ಮಲ ಶೆಟ್ಟಿ ಆಕೆಯನ್ನು ಒತ್ತಾಯಿಸಿ ಕೇಳ್ತಾ ಇರುವವನು ಕೌಶಿಕ ರಾಜ, ಅವನ ಮಾತನ್ನು ನಾವು ತಿರಸ್ಕರಿಸುವಂತಿಲ್ಲ ಅಂತ ಹೇಳುವಾಗ ಈಕೆ ಒಂದು ಷರತ್ತನ್ನು ಹಾಕ್ತಾಳೆ. ನಾನು ಕೌಶಿಕನನ್ನು ಮದುವೆ ಆಗಲು ಒಡ್ಡಿಲ್ಲ, ಆದರೆ ನನ್ನ ಆಧ್ಯಾತ್ಮಿಕ ಬದುಕಿಗೆ ಅಡ್ಡಿಪಡಿಸಬಾರದು. ಯಾವ ಕ್ಷಣದಲ್ಲಿ ನನ್ನ ಆಧ್ಯಾತ್ಮಿಕ ಬದುಕಿಗೆ ಕೌಶಿಕ ಅಡ್ಡಿಪಡಿಸ್ತಾನೋ ಅವತ್ತೇ ನಾನು ಅವನನ್ನು ಬಿಟ್ಟು ಹೊರಟು ಹೋಗ್ತೇನೆ ಅಂತೇಳ್ಕೊಂಡು ಒಂದು ಷರತ್ತನ್ನು ಹಾಕ್ತಾಳೆ. ಈ ಷರತ್ತಿಗೆ ಒಪ್ಪಿ ಕೌಶಿಕ ಅಕ್ಕಮಹಾದೇವಿಯನ್ನು ಮದುವೆ ಆಗ್ತಾನೆ. ಷರತ್ತಿನಂತೆ ನಡ್ಕೊಳ್ಳುವುದಕ್ಕಾಗೋದಿಲ್ಲ ಕೌಶಿಕನಿಗೆ. ಹಾಗಾಗಿ ಆಕೆಯ ಆಧ್ಯಾತ್ಮಿಕ ಬದುಕಿಗೆ ಅಡ್ಡಿಪಡಿಸ್ತಾನೆ. ಇದರಿಂದ ನೊಂದಂತ ಅಕ್ಕಮಹಾದೇವಿ ಅರಮನೆಯನ್ನು ಬಿಟ್ಟು ಕೇಶಾಂಬರಿಯಾಗಿ, ದೇಶ ಸಂಚಾರಿಯಾಗಿ ಹೊರಟು ಬಿಡ್ತಾಳೆ. ಈ ರೀತಿಯಾಗಿ ಅಕ್ಕಮಹಾದೇವಿ ಶಿವನನ್ನೇ ಅಥವಾ ಮಲ್ಲಿಕಾರ್ಜುನನನ್ನೇ ತನ್ನ ಗಂಡ ಅಂತ ಭಾವಿಸಿ ದೇಶ ಸಂಚಾರಿಯಾಗುವುದನ್ನು ನಾವು ದಂತಕಥೆಯನ್ನು ಕೇಳ್ತೇವೆ. ಅಕ್ಕಮಹಾದೇವಿ ಸುಮಾರು 400ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾಳೆ. ಅದರಲ್ಲಿ ಇಲ್ಲಿ 3 ವಚನಗಳಿದ್ದಾವೆ. ಈ ಒಂದು ವಚನಗಳಲ್ಲಿ ಅವಳು ಹೇಳುವುದೇನು ಅಂತಂದರೆ, ಬದುಕಿನಲ್ಲಿ ತುಂಬ ಕಷ್ಟಗಳು ಬರ್ತವೆ, ಆ ಕಷ್ಟಗಳನ್ನು ನಾವು ಎದುರಿಸಿ ಗೆಲ್ಲಬೇಕು, ಹಾಗೆ ನಮ್ಮ ಒಂದು ಬದುಕು ಸಾರ್ಥಕ ಆಗಬೇಕು ಅಂತಾದರೆ ನಾವು ಪರೋಪಕಾರಿ ಆಗಬೇಕು, ಪರಮಾತ್ಮನನ್ನು ತಿಳಿಯುವ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಈ ಬಹಿರಂಗದ ಆಚರಣೆಗಳಿಗಿಂತ ಭಾವ ಮತ್ತು ಭಕ್ತಿಯ ಒಂದು ಆರಾಧನೆ ಮುಖ್ಯ ಅಂತೇಳ್ಕೊಂಡು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾಳೆ. 3 ವಚನ ಇದೆ ಇಲ್ಲಿ. ಒಂದೊಂದು ವಚನವೂ ಕೂಡ ಒಂದೊಂದು ಸಂಗತಿಯನ್ನು ವಿವರಿಸುವಂಥದ್ದು. ಮೊದಲನೇ ವಚನದಲ್ಲಿ ಆಗಲೇ ನಾನು ಹೇಳಿದ ಹಾಗೆ ಮಾನವನ ಬದುಕು ಅಂತೇಳಿದರೆ ಸುಖ ದುಃಖ ಕಷ್ಟ ನೋವು ನಲಿವು ಇವೆಲ್ಲವುಗಳಿಂದ ತುಂಬಿಕೊಂಡಿರುವಂಥದ್ದು. ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ, ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮ ಮೂಲ ಸಾತ್ವಿಕ ಗುಣವನ್ನು ಕಳ್ಕೊಳ್ಳಬಾರದು ಅನ್ನೋದು ಮೊದಲನೇ ಒಂದು ವಚನದ ಸಾರ. ಅಂದರೆ ಎಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ನಾವು ಸಿದ್ಧರಿರಬೇಕು. ಅದನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿಕೊಂಡು ಜಯಶಾಲಿ ಆಗಬೇಕು. ನಮ್ಮ ಮೂಲ ಸತ್ವ ಅಥವಾ ಸಾತ್ವಿಕ ಗುಣವನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು ಅನ್ನೋದು ಈ ಮೊದಲನೆಯ ವಚನದ ಒಂದು ಸಾರ. ಇನ್ನು 2ನೇ ವಚನದಲ್ಲಿ
ನಾವು ಈ ಭೂಮಿಯಲ್ಲೋ ಈ ಭೂಲೋಕದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಪರೋಪಕಾರಿಯಾಗಬೇಕು, ಇನ್ನೊಬ್ಬರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನಾವು ಬದುಕಬೇಕು. ಅದರ ಜೊತೆಗೆ ಪರಮಾತ್ಮನನ್ನು ಅರಿಯುವ ಒಂದು ಕೆಲಸ ಕೂಡ ನಮ್ಮಿಂದ ಆಗಬೇಕು. ಆಗ ಮಾತ್ರ ನಮ್ಮ ಬದುಕು ಸಾರ್ಥಕ, ಇಲ್ಲದೆ ಹೋದರೆ ನಿರರ್ಥಕ, ನಿಷ್ಪ್ರಯೋಜಕ ಅಂತ ಎರಡನೇ ಪ್ಯಾರದಲ್ಲಿ ಹೇಳ್ತಾಳೆ, ಅಥವಾ ಎರಡನೇ ಒಂದು ವಚನದಲ್ಲಿ ಹೇಳ್ತಾಳೆ. ಇನ್ನು ಮೂರನೇ ವಚನದಲ್ಲಿ ಸಾಮಾನ್ಯವಾಗಿ ನಾವು ಲೋಕವನ್ನು ಅವಲೋಕಿಸುವಾಗ ಲೌಕಿಕ ಬದುಕಿನಲ್ಲಿ ಇರುವಂಥವರು, ಭಕ್ತರಾಗಿರುವಂಥವರು ಆಡಂಬರದ ಒಂದು ಆಚರಣೆಗಳಲ್ಲಿ ನಿರತರಾಗಿರ್ತಾರೆ, ಬಹಿರಂಗವಾದಂಥ ಒಂದು ಆಚರಣೆಗಳಲ್ಲಿ ನಿರತರಾಗಿರ್ತಾರೆ, ಅದ್ದೂರಿಯಾದಂಥ ಒಂದು ಪೂಜೆ ಪುನಸ್ಕಾರ ಭಕ್ತಿಯನ್ನು ತೋರಿಸಿ ಪ್ರದರ್ಶನವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಇದು ನಿಜವಾದ ಭಕ್ತಿ ಅಲ್ಲ. ಹಾಗಾಗಿ ಆಡಂಬರದ ಮತ್ತು ಬಹಿರಂಗದ ಆಚರಣೆಗಳಿಗಿಂತ ಭಕ್ತಿಭಾವ ತುಂಬಿದ ಆರಾಧನೆಯೇ ಶ್ರೇಷ್ಠ ಅಂತ ತಿಳ್ಕೊಂಡು ಕೊನೆಯ ವಚನದಲ್ಲಿ ಹೇಳ್ತಾಳೆ, ಮೂರನೇ ಒಂದು ಪ್ಯಾರದಲ್ಲಿ ಅಥವಾ ಚರಣದಲ್ಲಿ ಹೇಳ್ತಾಳೆ. ಹಾಗಾಗಿ ಈ ಒಂದು ಚರಣದ ವಚನಗಳಲ್ಲಿ ಏನನ್ನೆಲ್ಲ ವಿವರಿಸ್ತಾ ಹೋಗ್ತಾಳೆ, ಕಠಿಣ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ಆ ಸಂದರ್ಭದಲ್ಲೂ ನಾವು ಯಾಕೆ ಮೂಲ ಸತ್ವ ಅಥವಾ ಸಾತ್ವಿಕ ಗುಣಗಳನ್ನು ಕಳ್ಕೊಳ್ಳಬಾರದು ಅಂತ ಹೇಳ್ತಾಳೆ. ಬದುಕು ಸಾರ್ಥಕ ಆಗಬೇಕಾದ್ರೆ ಪರೋಪಕಾರಿಯಾಗಿ ಪರಮಾತ್ಮನನ್ನು ಅರಿಯುವಂತಾಗಬೇಕು ಅಂತ ಯಾಕೆ ಹೇಳ್ತಾಳೆ, ಬಹಿರಂಗದ ಆಚರಣೆಗಳಿಗಿಂತ ಭಾವಭಕ್ತಿ ತುಂಬಿದ ಆರಾಧನೆಯೇ ಮುಖ್ಯ ಅಥವಾ ಶ್ರೇಷ್ಠ ಅಂತ ಹೇಗೆ ನಿರೂಪಿಸ್ತಾಳೆ ಅನ್ನೋದನ್ನು ವಚನದಲ್ಲಿ ನೋಡ್ತಾ ಹೋಗೋಣ. ಎರಡು ವಚನವನ್ನು ನಾನು ಓದ್ತೇನೆ ನೋಡಿ. ತನುಕರಗದವರಲ್ಲಿ ವಚನಗಾರ್ತಿ ಅಕ್ಕಮಹಾದೇವಿ. ಅಕ್ಕಮಹಾದೇವಿಯ ವಚನದ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತ. ಆ ಒಂದು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದೊಂದಿಗೆ ಅವಳು ವಚನವನ್ನು ಬರೀತಾಳೆ. ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಬ ಬಿಟ್ಟಿತ್ತೆ, ತಂದು ಸುವರ್ಣವ ಕಡಿದು ಒರೆದಡೆ ಬೆಂದು ಕಳಂಕ ಹಿಡಿಯಿತೆ, ಸಂದು ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿ ಇಕ್ಕಿ ಅರೆದಡೆ ಬೆಂದು ಪಾಕಗುಡದೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಇಳುಹಲು ನಿಮಗೇ ಹಾನಿ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಒಂದಡೆಯೂ ಶರಣೆಂಬುದ ಮಾಣೆ, ಮರವಿದ್ದು ಫಲವೇನು ನೆಳವಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಸರಿ, ಮುಂದಿನ ಚರಣವನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಚಂದನವ ಕಡಿದು ಕೊರೆದು ತೇದಡೆ. ಚಂದನ ಅಂತಂದರೆ ಶ್ರೀಗಂಧ, ಗೊತ್ತು ನಿಮಗೆ ಎಷ್ಟು ಪರಿಮಳವಾಗಿರ್ತದೆ ಅಂತೇಳಿ. ಅದನ್ನು ತೇದರೆ ಇನ್ನಷ್ಟು ಪರಿಮಳವನ್ನು ಬೀರ್ತವೆ ಅದು, ಅಥವಾ ಇನ್ನಷ್ಟು ಕಂಪನ್ನು ಹೊರಸೂಸ್ತವೆ. ಹಾಗಾಗಿ ಚಂದನವ ಕಡಿದು ಕೊರೆದು ತೇದಡೆ, ಚಂದನವನ್ನು ಶ್ರೀಗಂಧವನ್ನು ಕಡಿದು ಆ ಒಂದು ತುಂಡನ್ನು, ಚಂದನದ ಅಥವಾ ಶ್ರೀಗಂಧದ ಒಂದು ತುಂಡನ್ನು ಕೊರೆದು ತೇದಡೆ, ಅದನ್ನು ಕಲ್ಲಿನ ಮೇಲಿಟ್ಟು ಹಿಂಗೆ ತೇದರೆ, ಅದನ್ನು ತೇದರೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ, ಅಯ್ಯೋ ನನಗೆ ತುಂಬ ನೋವಾಗ್ತದೆ, ನೀವು ಹೀಗೆಲ್ಲ ನನ್ನನ್ನು ತೇಯಬೇಡಿ, ಕಲ್ಲಿಗೆ ತೇಯಬೇಡಿ, ನನಗೆ ತುಂಬ ನೋವಾಗ್ತದೆ ಅಂತ ಆ ಶ್ರೀಗಂಧವೇನಾದರೂ ಕಂಪ ಬಿಟ್ಟಿತ್ತೆ. ಕಂಪು ಅಂತಂದರೆ ಪರಿಮಳ ಅಥವಾ ಸುವಾಸನೆ. ಶ್ರೀಗಂಧ ಯಾವತ್ತಾದರೂ ಅದನ್ನು ತೇದಾವಾಗ ನನಗೆ ನೋವಾಗ್ತದೆ ನೋಯ್ತದೆ ಅಂತ ಹೇಳ್ಕೊಂಡು ನೊಂದೆನೆಂದು ಕಂಪ ಬಿಟ್ಟಿತ್ತೆ, ಪರಿಮಳ ಬಿಡುವುದನ್ನು ಅದು ನಿಲ್ಲಿಸ್ತದೆ, ಪರಿಮಳವನ್ನು ಅಥವಾ ಸುವಾಸನೆಯನ್ನು ಹೊರಸೂಸುವುದನ್ನು ನಿಲ್ಲಿಸ್ತದೋ ಇಲ್ಲವಲ್ಲ,
ಅಂದರೆ ಈ ಮೊದಲನೆಯ ಒಂದು ವಚನದಲ್ಲಿ ಅಥವಾ ಚರಣದಲ್ಲಿ ಅಕ್ಕ ಮಹಾದೇವಿ ಹೇಳಲಿಕ್ಕೆ ಹೊಂಟಿರುವಂಥ ವಿಷಯ, ನಮ್ಮ ಬದುಕಿನಲ್ಲಿ ನಾನಾ ರೀತಿಯ ಕಷ್ಟಗಳು, ದುಃಖಗಳು, ನೋವುಗಳು, ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಆಗ ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಮೂಲ ಸಾತ್ವಿಕ ಗುಣವನ್ನು ನಾವು ಕಳ್ಕೊಳ್ಳಬಾರದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು, ಉದಾಹರಣೆ ಹೇಗೆ, ಉದಾಹರಣೆ ಸಹಿತವಾಗಿ ಅವಳು ಹೇಗೆ ವಿವರಿಸ್ತಾ ಇದ್ದಾಳೆ, ಅದನ್ನು ನಿರೂಪಿಸ್ತಾ ಇದ್ದಾಳೆ ನೋಡಿ. ಚಂದನವನ್ನು ಕಡಿದು ಕೊರೆದು ತೇದಡೆ, ಶ್ರೀಗಂಧವನ್ನು ಕಡಿದು ಕೊರೆದು ತೇದಡೆ, ನೊಂದೆನೆಂದು ನನಗೆ ನೋವಾಗ್ತದೆ ಎಂದು ಕಂಪ ಬಿಟ್ಟಿದ್ದೆ. ಕಂಪು ಅಂದರೆ ಪರಿಮಳ, ಸುವಾಸನೆಯನ್ನು ಅಥವಾ ಕಂಪನ್ನು ಅಥವಾ ಪರಿಮಳವನ್ನು ಬೀರುವುದನ್ನು ಅದು ನಿಲ್ಲಿಸ್ತದೋ ಬಿಡ್ತದೋ ಇಲ್ವಲ್ಲ, ಅದು ತೇದ ಹಾಗೆ ಮತ್ತೆ ಹೆಚ್ಚೆಚ್ಚು ಪರಿಮಳವನ್ನು ಹೊರಸೂಸ್ತಾ ಬರ್ತದೆ, ಕಂಪನ್ನು ಹೊರಸೂಸ್ತಾ ಬರ್ತದೆ. ಹಾಗಾಗಿ ಅದು ಎಂದೂ ಕೂಡ ತನ್ನ ಮೂಲ ಸಾತ್ವಿಕ ಗುಣವನ್ನು ಕಳ್ಕೊಳ್ಳೋದಿಲ್ಲ. ನೀವು ಅದನ್ನು ಎಷ್ಟೇ ತೇರಿ ತನ್ನ ಮೂಲ ಸಾತ್ವಿಕ ಗುಣವನ್ನು ಶ್ರೀಗಂಧ ಏನು ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ, ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಆ ಕಂಪನ್ನು ಅದು ಹೊರಸೂಸಿಯೇ ಸೂಸ್ತದೆ ಎಷ್ಟೇ ತೇದರೂ ಕೂಡ. ಆಮೇಲೆ ತಂದು ಸುವರ್ಣವ ಕಡಿದು ಒರೆದಡೆ, ಸುವರ್ಣ ಅಂದರೆ ಬಂಗಾರ ಅಲ್ವಾ, ಬಂಗಾರ ಏನು ತಾನಾಗೇ ಆಭರಣಗಳಾಗ್ತವ ಇಲ್ಲ, ಅದೇನು ಬಂಗಾರದ ಗಟ್ಟಿಗಳಿರ್ತವೆ. ನೀವು ಬಿಸ್ಕೆಟ್ ಅಂತ ಹೇಳ್ತೀರಿ, ಬಂಗಾರದ ಬಿಸ್ಕೆಟ್ ಅಂತ ಹೇಳ್ತೀರಿ, ಚಿನ್ನದ ಬಿಸ್ಕೆಟ್ ಅಲ್ವಾ, ಆ ಗಟ್ಟಿಗಳನ್ನು ಈ ಏನು ಚಿನ್ನ ಆಭರಣ ಮಾಡುವವರು ಏನು ಮಾಡ್ತಾರೆ, ಮೊದಲು ಏನು ಆಭರಣಕ್ಕೆ ಎಷ್ಟು ಬೇಕೋ ಅಷ್ಟು ಭಾಗವನ್ನು ತೆಗೆದು ಬೆಂಕಿಯಲ್ಲಿ ಅದನ್ನು ಕರಗಿಸಿ ಅದಕ್ಕೆ ಯಾವ ರೀತಿಯಾದಂಥ ಹದವನ್ನು ಕೊಡಬೇಕೋ, ಯಾವ ರೀತಿಯಾದಂಥ ಆಕಾರವನ್ನು ಕೊಡಬೇಕೋ ಹಾಗೆ ಅದನ್ನು ಒರೆ ಹಚ್ತಾ ಹೋಗ್ತಾರೆ. ಅದು ಒರೆ ಹಚ್ಚಿದ ಹಾಗೆ ಇನ್ನಷ್ಟು ಹೊಳಪಾಗ್ತಾ ಹೋಗ್ತದೆ, ಒರೆ ಹಚ್ಚಿದಷ್ಟು ಹೊಳಪಾಗ್ತಾ ಹೋಗ್ತದೆ. ಹಾಗಂತ ಸುವರ್ಣವ ಕಡಿದು ಒರೆದಡೆ, ಆ ಬಂಗಾರವನ್ನು ಕಡಿದು ಒರೆ ಹಚ್ಚಿದರೆ ಬೆಂದು ಕಳಂಕ ಹಿಡಿಯುತ್ತೆ, ಅದು ಬೆಂಕಿಯಲ್ಲಿ ಬೆಂದು ಕಳಂಕ ಹಿಡಿತವ. ಕಳಂಕ ಅಂತಂದರೆ ಮಬ್ಬಾಗ್ತದ, ಮಸುಕಾಗ್ತದ, ಒಂದು ರೀತಿ ಏನು ಬಣ್ಣವನ್ನು ಕಳ್ಕೊಳ್ತದೋ ಇಲ್ಲ, ನೀವು ಬೆಂಕಿಯಲ್ಲಿ ಅದನ್ನು ಸುಟ್ಟಷ್ಟು ಒರೆ ಹಚ್ಚಿದಷ್ಟು ಇನ್ನಷ್ಟು ಹೊಳಪು ಕೊಡ್ತಾ ಹೋಗ್ತದೆ, ಹೊಳಿತಾ ಹೋಗ್ತದೆ, ಹೊಳಪು ಬರ್ತಾ ಹೋಗ್ತದೆ. ಹಾಗಾಗಿ ಬಂಗಾರವನ್ನು ಒರೆ ಹಚ್ಚಿದ ಹಾಗೆ ಅದರ ಗುಣ ಏನು, ಹೊಳಪನ್ನು ಕೊಡುವಂಥದ್ದು ಅಥವಾ ಹೊಳೆಯುವಂಥದ್ದು. ಶ್ರೀಗಂಧವನ್ನು ತೇದ ಹಾಗೆ ತೇಗಿದಂತೆ ಅದು ಕಂಪನ್ನು ಹೊರಸೂಸ್ತಾ ಹೋಗುವಂಥದ್ದು ಅದರ ಮೂಲ ಸಾತ್ವಿಕ ಗುಣ. ಬಂಗಾರವೂ ಕೂಡ ಹಾಗೆ ಬೆಂಕಿಯಲ್ಲಿ ಅದನ್ನು ಸುಟ್ಟು ಕರಗಿಸಿ ಹದ ಮಾಡಿ ಆಭರಣಕ್ಕೆ ಬೇಕಾದ ಹಾಗೆ ಅದಕ್ಕೆ ಒರೆ ಹಚ್ತಾ ಹೋದಷ್ಟು ಅದು ಹೊಳಪು ಕೊಡ್ತಾ ಹೋಗ್ತದೆ, ಹೊಳಪನ್ನು ನೀಡ್ತಾ ಹೋಗ್ತದೆ, ಪ್ರಕಾಶಿಸ್ತಾ ಹೋಗ್ತದೆ, ಹೊಳಿತಾ ಹೋಗ್ತದೆ. ಹಾಗೆ ಎಂದೂ ಕೂಡ ಅದೇನಾಗೋದಿಲ್ಲ, ಬೆಂಕಿಯಲ್ಲಿ ಸುಟ್ಟ ಹಾಗೆ ಸುಟ್ಟಂತೆ ಮಂದ ಆಗೋದಿಲ್ಲ ಅಥವಾ ಕಳಂಕ ಹಿಡಿಯೋದಿಲ್ಲ, ಮಸುಕಾಗೋದಿಲ್ಲ, ಮಬ್ಬು ಆಗೋದಿಲ್ಲ, ಮತ್ತೆ ಹೊರೆ ಹಚ್ಚಿದಷ್ಟು ಹೊಳಪಾಗ್ತಾ ಹೋಗ್ತದೆ. ಆಮೇಲೆ ಸಂದು ಕಡಿದ ಕಬ್ಬನ್ನು ತಂದು ಗಾನದಲ್ಲಿ ಇಕ್ಕಿ ಅರೆದಡೆ, ಗಂಟು ಗಂಟಾಗಿದೆ. ಗೆಣ್ಣು ಅಂತ ಹೇಳ್ತೀರಿ ನೀವು ಕಬ್ಬನ, ಏನು ಒಂದೊಂದು ಕೂಟಿಗೆ ಗೆಣ್ಣು ಇರ್ತದಲ್ಲ, ಆ ಗಂಟು ಇರ್ತದಲ್ಲ, ಅದಕ್ಕೆ ನೀವು ಗೆಣ್ಣು ಅಂತ ಹೇಳ್ತೀರಿ ಗ್ರಾಮ್ಯ ಭಾಷೆಯಲ್ಲಿ. ಸಂದು ಅಂತ ಹೇಳಿದ್ರೆ ಗೆಣ್ಣು, ಗಂಟು ಅಥವಾ ಆ ಒಂದು ಏನು ಕಡಿದಾದಂಥ ಒಂದು ಭಾಗ ಅದು, ಆ ಒಂದು ಜಾಗ ಗಂಟು ಗೆಣ್ಣು ಅನ್ನುವ ರೀತಿಯಲ್ಲಿ. ಸಂದು ಕಡೆದು ಅಂದರೆ ಗಂಟು ಗಂಟಾಗಿರುವ ಕಬ್ಬನ್ನು ಕಡೆದು ತಂದು ಗಾನದಲ್ಲಿಕ್ಕಿ ಅರೆದಡೆ, ಗಾನದಲ್ಲಿ ಹಾಕಿ ಅದನ್ನು ಅರೆದರೆ, ಅದನ್ನು ಕಬ್ಬನ್ನು ಅರೆದರೆ ಬೆಂದು ಪಾಕ ಗುಡದೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯೇ ಬಿಟ್ಟಿತ್ತೆ. ತನ್ನ ಮೂಲ ಸಿಹಿ ಗುಣವನ್ನು ಕಳ್ಕೊಳ್ತದ, ತಾನು ಬೆಂದು ಪಾಕ ಗುಡದೆ ಬರೇ ಸಕ್ಕರೆಯಾಗಿ ಸಿಹಿ ಗುಣವನ್ನು ಏನಾದರೂ ಬಿಟ್ಟೋಗ್ತದ ಕಳ್ಕೊಳ್ತದ ಇಲ್ಲ, ತನ್ನ ಮೂಲ ಸಾತ್ವಿಕ ಗುಣ ಸಿಹಿಯನ್ನು ಅದು ಕಳ್ಕೊಳ್ಳೋದಿಲ್ಲ. ನಾವು ಕಬ್ಬು ಡೊಂಕಾಗಿರಬಹುದು, ಅದು ಗಂಟು ಗಂಟಾಗಿರಬಹುದು, ಅದನ್ನು ತುಂಡು ತುಂಡು ಮಾಡಿ ಗಾನಕ್ಕೆ ಹಾಕ್ತೇವೆ, ಹಾಕಿ ಅರಿತೇವೆ, ಆ ನಂತರ ಆ ಹಾಲನ್ನು ಕಾಯಿಸಿ ಬೆಲ್ಲವನ್ನಾಗಿ ಮಾಡ್ತೇವೆ, ಆ ಬೆಲ್ಲ ಪಾಕಗೊಳ್ಳದೆ
ಬರೇ ಸಕ್ಕರೆಯಾಗಿ ಸಿಹಿಯ ಇಲ್ಲದ ಸಕ್ಕರೆಯಾಗಿ ಅಂದರೆ ಸಿಹಿಯನ್ನು ಕಳ್ಕೊಂಡು ಏನಾದರೂ ಬರೇ ಸಕ್ಕರೆ ಆಗ್ತದ? ಇಲ್ಲಲ್ಲ. ಅಂದರೆ ತನ್ನ ಮೂಲ ಗುಣ ಏನು? ಕಬ್ಬಿನ ಮೂಲ ಗುಣ ಸಿಹಿ. ಆ ಒಂದು ಸಾತ್ವಿಕ ಗುಣವನ್ನು ಅದು ಕಳ್ಕೊಳ್ಳೋದಿಲ್ಲ, ಬಿಟ್ಟಾಕೋದಿಲ್ಲ. ನಾವು ಅದನ್ನು ಪಾಕಗೊಳಿಸಿದಷ್ಟು ಮತ್ತಷ್ಟು ಸಿಹಿ ಆಗ್ತಾ ಹೋಗ್ತದೆ. ಯಾವುದು? ಕಬ್ಬು. ಹಾಗೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಇಳುಗಲು, ನಾ ಹಿಂದೆ ಮಾಡಿದ ಬದುಕನ್ನು ಏನು ಕಳೆದು ಹೋದಂಥ ಬದುಕಿನಲ್ಲಿ ಮಾಡಿದ ಏನೆಲ್ಲ ಕೆಟ್ಟ ಕೆಲಸಗಳಿದೆಯಲ್ಲ, ಹೀನಂಗಳು ಅಂತಂದರೆ ಕೆಟ್ಟದಾದಂಥ ವರ್ತನೆ ಕೆಲಸಗಳು, ಆ ಕೆಲಸಗಳು ತಂದು ಮುಂದೆ ಇಳುಹಲು ನನ್ನ ಮುಂದಿನ ಬದುಕಿನಲ್ಲಿ ಇಟ್ಟರೆ, ನನ್ನ ಹಿಂದಿನ ಬದುಕಿನಲ್ಲಿ ಮಾಡಿದ ಕೆಟ್ಟ ಕೆಲಸ, ಕೆಟ್ಟ ವರ್ತನೆ ಅಥವಾ ಕೆಟ್ಟ ಆಚಾರ ವಿಚಾರಗಳು, ಕೆಟ್ಟ ನಡೆ ನುಡಿಗಳನ್ನು ತಂದು ನನ್ನ ಮುಂದಿನ ಬದುಕಿನಲ್ಲಿ ಇಟ್ಟರೆ ನಿಮಗೆ ಹಾನಿ. ಅದು ನಮಗೆ ಹಾನಿಯಾಗುವಂಥದ್ದು, ನಮಗೆ ಒಳ್ಳೆಯದಾಗೋದಿಲ್ಲ, ನಮ್ಮ ಬದುಕು ಸರಿ ಹೊಂದೋದಿಲ್ಲ. ಹಾಗಾಗಿ ಹಿಂದೆ ಆದದ್ದು ಆಗೋಯಿತು, ಮುಂದೆ ಬದುಕುವವರಾದರೂ ಮುಂದಿನ ಒಂದು ಬದುಕಿನಲ್ಲಿ ಆದರೂ ನೀವು ಸಾತ್ವಿಕ ಗುಣಗಳನ್ನು ಏನು ಅಳವಡಿಸಿಕೊಂಡು ಮುಂದಿನ ಜೀವಮಾನವನ್ನು ಸಾಗಿಸಿ, ಮುಂದಿನ ಬದುಕನ್ನು ಸಾಗಿಸಿ ಅಂತ ಹೇಳ್ತಾಳೆ. ಹಾಗಾಗಿ ಈ ಎಲ್ಲ ಉದಾಹರಣೆಗಳನ್ನು ಯಾಕೆ ಹೇಳ್ತಾ ಇದ್ದಾಳೆ ಅವಳು ಅಕ್ಕ ಮಹಾದೇವಿ? ನಮ್ಮ ಬದುಕಿನಲ್ಲಿ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಅದಕ್ಕೆ ಬೆನ್ನು ತೋರಿಸಿ ಓಡಿ ಹೋಗದೆ ಎದೆ ಒಟ್ಟಿ ಅದನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಿಷ್ಠವಾಗಿಸಿಕೊಂಡು ಅದನ್ನು ಗೆಲ್ಲಬೇಕು, ಜಯಶಾಲಿಯಾಗಬೇಕು. ಯಾವ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಮೂಲ ಸಾತ್ವಿಕ ಗುಣವನ್ನು ಕಳ್ಕೊಳ್ಬಾರ್ದು, ನಮ್ಮ ಒಳ್ಳೆಯ ಗುಣವನ್ನು ಕಳ್ಕೊಳ್ಬಾರ್ದು. ನಮ್ಮ ಚಿತ್ತ ಒಂದು ಸ್ಥಿತಿಯನ್ನು ಸ್ಥಿರವಾಗಿಟ್ಕೊಳ್ಬೇಕು. ಯಾವ ಕಾರಣಕ್ಕೂ ನಾವು ಕೆಟ್ಟ ಪರಿಸ್ಥಿತಿಯಲ್ಲಿಯೂ ನಮ್ಮ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಬಾರ್ದು ಅಂತ ಹೇಳುವುದಕ್ಕೆ ಈ ಎಲ್ಲ ಉದಾಹರಣೆಗಳನ್ನು ಅವಳು ಉದಾಹರಿಸ್ತಾ ಹೋಗ್ತಾಳೆ. ಹೇಗೆ ಶ್ರೀಗಂಧವನ್ನು ಎಷ್ಟು ತೇದರೂ ಕೂಡ ಅದು ತನ್ನ ಕಂಪನ್ನು ಬಿಟ್ಕೊಳ್ಳೋದಿಲ್ಲ. ತೇದಿದಷ್ಟು ಅದು ಇನ್ನಷ್ಟು ಪರಿಮಳವನ್ನು ಹೊರಸೂಸ್ತಾ ಹೋಗ್ತವೆ. ಹಾಗಾಗಿ ಶ್ರೀಗಂಧದ ಗುಣ ಏನು? ಪರಿಮಳವನ್ನು ಬೀರುವಂಥದ್ದು. ಸುವರ್ಣವ ಕಡಿದು ಇನ್ನು ಬಂಗಾರದ ಏನು ತುಂಡನ್ನು ಅಥವಾ ಬಂಗಾರದ ಗಟ್ಟಿಯನ್ನು ನಾವು ಬೆಂಕಿಯಲ್ಲಿ ಹಾಕಿ ಆಭರಣವನ್ನು ಮಾಡುವಾಗ ಒರೆ ಹಚ್ಚುತ್ತೇವಲ್ಲ, ಆ ಒರೆ ಹಚ್ಚಿದಷ್ಟು ಅದು ಇನ್ನಷ್ಟು ಹೊಳಪು ನೀಡ್ತಾ ಹೋಗ್ತದೆ, ಹೊಳಪಾಗ್ತಾ ಹೋಗ್ತದೆ. ಹಾಗೆಯೇ ಡೊಂಕಾಗಿರುವ ಗಂಟು ಗಂಟಾಗಿರುವ ಕಬ್ಬನ್ನು ನಾವು ಎಲ್ಲಿ ಗಾಣದಲ್ಲಿ ಹಾಕಿ ಅರೆದರೆ ನಂತರ ಅದನ್ನು ನಾವು ಕಾಯಿಸಿ ಬೆಂಕಿಯಲ್ಲಿ ಕಾಯಿಸಿ ಪಾಕ ಮಾಡಿ ಸಕ್ಕರೆಯನ್ನಾಗಿ ಮಾಡ್ತೇವೆ. ಹಾಗೆ ಸಕ್ಕರೆಯನ್ನಾಗಿ ಮಾಡುವಾಗ ಅದು ಪಾಕಗೊಳ್ಳದೆ ಕೇವಲ ಸಕ್ಕರೆಯಾಗಿ ಸಿಹಿ ಗುಣವನ್ನೇನಾದರೂ ಕಳ್ಕೊಳ್ತದ? ಕಳ್ಕೊಳ್ಳೋದಿಲ್ಲ. ಅಂದರೆ ತನ್ನ ಮೂಲ ಸಾತ್ವಿಕ ಗುಣವನ್ನು ಕಳ್ಕೊಳ್ಳೋದಿಲ್ಲ. ಹಾಗೆಯೇ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಇಳುವಲು, ನಾವು ಬದುಕಿನ ನಮ್ಮ ಹಿಂದಿನ ಬದುಕಿನಲ್ಲಿ ನಾವು ಮಾಡಿದಂಥ ಒಂದು ತಪ್ಪುಗಳನ್ನು ಅಥವಾ ಕೆಟ್ಟ ಕೆಲಸಗಳನ್ನು, ಕೆಟ್ಟ ವರ್ತನೆಗಳನ್ನು ನಮ್ಮ ಮುಂದಿನ ಬದುಕಿನಲ್ಲಿ ನಾವು ಅದನ್ನು ತಂದಿಟ್ಟರೆ ಮುಂದಿನ ಬದುಕು ಕೂಡ ದುರಂತವಾಗಿಬಿಡ್ತವೆ, ತುಂಬ ಕೆಟ್ಟದಾಗ್ಬಿಡ್ತವೆ, ನಮಗೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ, ನೀ ಕೊಂದಡೆಯು, ಅಂದರೆ ಇವಳ ಅಂದರೆ ಆರಾಧ್ಯ ದೈವ, ಇಷ್ಟ ದೈವ ಯಾರು? ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನಲ್ಲಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನಯ್ಯ ನೀನು ನನ್ನನ್ನು ಕೊಂದರೂ ಸರಿ, ನನ್ನನ್ನು ಸಾಯಿಸಿದರೂ ಸರಿ, ಆದರೆ ನಾನು ಮಾತ್ರ ಶರಣೆಂಬುದ ಮಾಣು ಅಥವಾ ಮಾಣೆ ಅಂದರೆ ಬಿಡುವುದಿಲ್ಲ. ಏನನ್ನು ಬಿಡುವುದಿಲ್ಲ? ನಿನಗೆ ಶರಣೆಂಬುದನ್ನು ನಾನು ಬಿಡುವುದಿಲ್ಲ, ನಿನಗೆ ನಮಸ್ಕರಿಸುವುದನ್ನು ನಾನು ಬಿಡುವುದಿಲ್ಲ ಅಲ್ವಾ, ನಿನಗೆ ಏನು ಶರಣು ಹೋಗುವುದನ್ನು ನಾನು ಬಿಡುವುದಿಲ್ಲ. ನೀನು ನನ್ನನ್ನು ಕೊಂದರೂ ಸರಿ, ನೀನು ನನ್ನನ್ನು ಸಾಯಿಸಿದರೂ ಸರಿ, ನಾನು ಮಾತ್ರ ನಿನ್ನ ಪಾದಕ್ಕೆ ಶರಣು ಹೋಗುವುದನ್ನು ನಾನು ಬಿಡೋದಿಲ್ಲ, ನಿನಗೆ ನಮಸ್ಕರಿಸುವುದನ್ನು ನಾನು ಬಿಡೋದಿಲ್ಲ ಅಂತ ತನ್ನನ್ನೇ ಉದಾಹರಣೆಯಾಗಿ ಕೊಟ್ಕೊಳ್ತಾಳೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಬದುಕಿನಲ್ಲಿ ಬರುವಂಥ ಕಷ್ಟ, ನೋವು, ದುಃಖ ಇವೆಲ್ಲವನ್ನು ಆ ಕಠಿಣ ಪರಿಸ್ಥಿತಿಯಲ್ಲಿಯೂ
ನಮ್ಮ ಸಾತ್ವಿಕ ಗುಣವನ್ನು ನಾವು ಕಳ್ಕೊಳ್ಳದೇನೆ ಅದೆಲ್ಲವನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಿಷ್ಠವಾಗಿಸಿಕೊಂಡು ಬದುಕಿನಲ್ಲಿ ಜಯಶಾಲಿಯಾಗಬೇಕು ಅಂತ ಉದಾಹರಣೆಗಳ ಸಮೇತವಾಗಿ ಅವಳು ವಿವರಿಸ್ತಾಳೆ ಒಂದನೇ ಚರಣದಲ್ಲಿ. ಇನ್ನು ಎರಡನೆಯ ಚರಣದಲ್ಲಿ ನಾವು ಹುಟ್ಟಿದ್ದಕ್ಕೇನಾದರೂ ಸಾರ್ಥಕವಾಗಬೇಕಲ್ಲ, ಈ ಬದುಕು ಧನ್ಯವಾಗಬೇಕಲ್ಲ, ಸಾರ್ಥಕವಾಗಬೇಕಲ್ಲ, ಅದಕ್ಕೆ ಏನು ಮಾಡಬೇಕು? ಒಂದು ಪರರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಾವು ಬದುಕಬೇಕು, ಪರೋಪಕಾರಿಯಾಗಿ ಬದುಕಬೇಕು. ಮತ್ತೊಂದು ಆ ಪರಮಾತ್ಮನನ್ನು ಅರಿಯಬೇಕು. ಇವೆರಡು ಕೆಲಸವನ್ನು ಮಾಡಿದರೆ ನಮ್ಮ ಬದುಕು ಸಾರ್ಥಕ, ಇಲ್ಲದೆ ಹೋದರೆ ವ್ಯರ್ಥ, ನಿರರ್ಥಕ, ನಿಷ್ಪ್ರಯೋಜಕ. ಹೇಗೆ ಉದಾಹರಣೆ ಹೇಳ್ತಾರೆ ನೋಡಿ, ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಮರ ಇರುವುದು ಯಾಕೆ? ಒಂದು ಹಣ್ಣನ್ನು ಕೊಡುವುದಕ್ಕೆ, ಇನ್ನೊಂದು ನೆರಳನ್ನು ಕೊಡುವುದಕ್ಕೆ. ಆ ನೆರಳು ಯಾರು ಆಶ್ರಯಿಸಿ ಬರ್ತಾರಲ್ಲ ಅವರಿಗೆ ತಂಪನ್ನು ನೀಡಬೇಕು. ಮರ ಇರುವುದೇ ನೆರಳನ್ನು ಕೊಡುವುದಕ್ಕೆ. ಆದರೆ ಆ ಮರ ಇದೆ, ಆ ಮರದ ಅಡಿಯಲ್ಲಿ ನೆರಳಿಲ್ಲ ಅಂತೇಳಿದರೆ ಅದರಿಂದ ಏನು ಪ್ರಯೋಜನ? ಆ ಮರದಿಂದ ಸಮಾಜಕ್ಕೆ, ಮನುಷ್ಯರಿಗೆ ಅಥವಾ ಊರಿಗೆ ನಿರರ್ಥಕ ಅಲ್ವೋ? ಜಾಲಿಯ ಮರ ಅಂತೇಳ್ಕೊಂಡು ಸೆಕೆಂಡ್ ಪಿ ಯು ಸಿಯಲ್ಲಿ ಒಂದು ಪದ್ಯ ಇದೆ, ಜಾಲಿಯ ಮರ ಅಂತೇಳಿ. ಅಂದರೆ ಸಮಾಜದಲ್ಲಿನ ದುರ್ಜನರನ್ನು ಜಾಲಿ ಮರಕ್ಕೆ ಹೋಲಿಸ್ತಾರೆ. ಅಲ್ಲಿ ಜಾಲಿ ಮರ ಅಂತೇಳಿದರೆ ನಿಷ್ಪ್ರಯೋಜಕ ಅಂತ. ಆ ಮರಕ್ಕೆ ಹೂವಾಗೋದಿಲ್ಲ, ಕಾಯಾಗೋದಿಲ್ಲ, ಹಣ್ಣಂತೂ ಇಲ್ಲವೇ ಇಲ್ಲ, ಆ ಮರದ ಅಡಿಯಲ್ಲಿ ನೆರಳು ಕೂಡ ಇರೋದಿಲ್ಲ. ಖಂಡಿತವಾಗಲೂ ಈ ಗಿಡಮರಗಳ ಒಂದು ಸಂಕುಲದಲ್ಲಿ, ಸಸ್ಯ ಸಂಕುಲಗಳಲ್ಲಿ ಜಾಲಿ ಮರ ಇದೆಯಲ್ಲ, ಅದು ಸಮಾಜಕ್ಕೆ ಮತ್ತು ಮನುಷ್ಯರಿಗೆ ನಿಷ್ಪ್ರಯೋಜಕವಾದದ್ದು, ನಿರರ್ಥಕವಾದದ್ದು, ಅದರಿಂದ ಏನಕ್ಕೂ ಪ್ರಯೋಜನ ಇಲ್ಲ. ನೀವು ಒಲೆಗೆ ಕಟ್ಟಿಗೆ ಆದೀತು, ಸೌದೆ ಆದೀತು ಅಂತ ತಗೊಳ್ತೀರೋ? ಆಗೋದಿಲ್ಲ. ಯಾಕೆಂತಂದರೆ ಬೋಡದಿಂದ ತಲೆವರೆಗೂ ಮುಳ್ಳೇ ಅದು. ಅದರ ಮರದ ಅಡಿಯಲ್ಲಿ ಏನು ಆಯಾಸಗೊಂಡು ದಾರಿ ಹೋಗ್ರೇನಾದರೂ ಕೂತ್ಕೊಳ್ಳುವ, ಸ್ವಲ್ಪ ತಂಪಿಗೆ ನಾವು ವಿಶ್ರಾಂತಿ ತಗೊಳ್ಳುವ, ಆಯಾಸವನ್ನು ಪರಿಹರಿಸಿಕೊಳ್ಳುವ ಅಂತ ಹೇಳಿದರೆ ಆ ಮರದ ಅಡಿಯಲ್ಲಿ ನೆರಳೇ ಇಲ್ಲ. ಯಾಕೆಂತಂದರೆ ಏನು ಮರದ ಪೂರ್ತಿಯಾಗಿ ಎಲೆಗಳಿರೋದಿಲ್ಲ, ನೆರಳಿರೋದಿಲ್ಲ. ನಿಷ್ಪ್ರಯೋಜಕವಾದಂಥ ಮರ ಅಂತೇಳಿದರೆ ಜಾಲಿಯ ಮರ. ಹಾಗಾಗಿ ಮರ ಇದ್ದು ನೆರಳಿಲ್ಲದಿದ್ದರೆ ಆ ಮರದಿಂದ ಈ ಸಮಾಜಕ್ಕೆ, ಊರಿಗೆ ಏನು ಪ್ರಯೋಜನ? ಪ್ರಯೋಜನ ಇಲ್ವಲ್ಲ, ಇತ್ತು ವ್ಯರ್ಥ ಅಲ್ವ ಅದು. ಹಾಗೆ ಆಮೇಲೆ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಧನ ಅಂದರೆ ಸಂಪತ್ತು, ಹಣ ಅಲ್ವಾ, ಶ್ರೀಮಂತಿಕೆ, ಧನ ಸಂಪತ್ತು. ಒಬ್ಬನತ್ರ ಸಂಪತ್ತಿದೆ, ಆದರೆ ಆ ಸಂಪತ್ತಿನ ಸಾರ್ಥಕ್ಯ ಆಗಬೇಕು ಅಂತೇಳಾದರೆ, ಆ ಸಂಪತ್ತು ಇದ್ದು ಪ್ರಯೋಜನ ಆಗಬೇಕು ಅಂತೇಳಾದರೆ, ಆ ಸಂಪತ್ತು ಇದ್ದವನಲ್ಲಿ ದಯಾಗುಣ ಇರಬೇಕು, ಕರುಣಾಮಯ ಆಗಿರಬೇಕು. ಅವನು ಅನುಕಂಪವನ್ನು ಹೊಂದಿದ ಭಾವನಾತ್ಮಕವಾದಂಥ ಜೀವಿಯಾಗಿರಬೇಕು. ಇನ್ನೊಬ್ಬರ ಒಂದು ಕಷ್ಟವನ್ನು, ನೋವನ್ನು, ದುಃಖವನ್ನು ಕಂಡು ಸ್ಪಂದಿಸುವಂಥವನಾಗಿರಬೇಕು. ಹಾಗೆ ಯಾವನಲ್ಲಿ, ಯಾವ ವ್ಯಕ್ತಿಯಲ್ಲಿ ಹಣವಿದ್ದು ಅನುಕಂಪಿತನಾಗಿದ್ದಾನೋ ಅಥವಾ ದಯಾಗುಣ ಅವನಲ್ಲಿದೆಯೋ, ಅವನು ಕರುಣಾಮಯಿ ಆಗಿದ್ದಾನೋ, ಆಗ ಮಾತ್ರ ಆ ಧನ, ಆ ಸಂಪತ್ತಿಗೆ ಒಂದು ಬೆಲೆ. ಇಲ್ಲದೆ ಹೋದರೆ ಯಾರು ಕೇಳ್ತಾರೆ ಆ ಹಣವನ್ನು? ಕೋಟಿಗಟ್ಟಲೆ ಇದ್ದು ಏನು ಪ್ರಯೋಜನ? ಆ ಹಣ ಸರಿಯಾದ ಒಂದು ಬಳಕೆ ಆಗಬೇಕಲ್ಲ. ಸತ್ಪಾತ್ರರಿಗೆ ಆ ಹಣವನ್ನು ನೀಡಿದರೆ ಅವರ ಬದುಕು ಹಸನಾಗ್ತದಲ್ಲ, ಅವರು ಸುಖವನ್ನು ಕಾಣ್ತಾರಲ್ಲ. ಹಾಗಾಗಿ ಒಂದಿಷ್ಟು ಹಣ ಇದ್ದರೆ ಸಾಲದು, ಆ ಹಣವನ್ನು ಏನು ಸರಿಯಾಗಿ ಬಳಸ್ಕೊಳ್ಬೇಕು. ಬಳಸ್ಕೊಳ್ಳುವಂಥ ಒಂದು ಮನಸ್ಸು, ಹೃದಯ ಆ ವ್ಯಕ್ತಿಗಿರಬೇಕು. ಹಾಗಾಗಿ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಒಬ್ಬ ವ್ಯಕ್ತಿಯಲ್ಲಿ ಸಂಪತ್ತಿದೆ, ಹಣ ಇದೆ, ಆದರೆ ಅದನ್ನು ಇನ್ನೊಬ್ಬರಿಗೆ ದಾನ ಮಾಡುವ ದಯಾಗುಣ ಅವನಲ್ಲಿ ಇಲ್ಲ. ಆ ಹಣ ಇದ್ದು ಏನು ಪ್ರಯೋಜನ ಅವನಲ್ಲಿ? ಏನೂ ಇಲ್ಲ. ಒಂದಿಷ್ಟು ಹಣವನ್ನು ಅವನು ಗುಡ್ಡೆ ಹಾಕಿ 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 ಒಂದಿನ ಏನಾಗೋಗ್ತಾನೆ? ಸತ್ತು ಹೋಗ್ತಾನೆ. ಅವನು ತಗೊಂಡು ಹೋಗ್ತಾನ? ಬರುವಾಗಲೂ ನಾವು ತಗೊಂಡು ಬಂದಿದ್ದಲ್ಲ, ಹೋಗುವಾಗಲೂ ನಾವು ಸತ್ತ ಮೇಲೆಯೂ ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಮೂರು ದಿನದ ಬಾಳಿನಲ್ಲಿ ಆ ಸಂಪತ್ತನ್ನು ಗುಡ್ಡೆ ಹಾಕಿ ಅವನಿಗೆ ಸಿಕ್ಕಂಥ ಪ್ರಯೋಜನ ಏನು? ಅವನಿಗಾದ ಲಾಭ ಏನು? ಹಾಗಾಗಿ ಧನ ಇದ್ದುಬಿಟ್ರೆ ಸಾಲೋದಿಲ್ಲ, ಸಂಪತ್ತು ಇದ್ದ ಮಾತ್ರಕ್ಕೆ ಆ ಸಂಪತ್ತು ಏನಾಗೋದಿಲ್ಲ,
ಬೆಲೆ ಬಾಳುವಂಥದ್ದಾಗಿರೋದಿಲ್ಲ. ಆ ಸಂಪತ್ತಿಗೆ ಬೆಲೆ ಬರಬೇಕು ಅಂತೇಳಾದರೆ, ಅದು ಸಾರ್ಥಕವಾಗಬೇಕು ಅಂತೇಳಾದರೆ, ಪ್ರಯೋಜನ ಆಗಬೇಕು ಅಂತೇಳಾದರೆ, ಆ ಸಂಪತ್ತನ್ನು ಹೊಂದಿರುವವನಿಗೆ ದಯಾಗುಣ ಇರಬೇಕು, ಅವನು ಕರುಣಾಗುಣವನ್ನು ಹೊಂದಿರಬೇಕು. ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದಾವಾಗ, ಅವನು ದುಃಖದಲ್ಲಿದ್ದಾವಾಗ ಆ ಧನ ಸಹಾಯವನ್ನು ಮಾಡುವಂತಿರಬೇಕು. ಆಗ ಮಾತ್ರ ಆ ಹಣ ಆ ಸಂಪತ್ತಿಗೆ ಬೆಲೆ ಇಲ್ಲದೆ ಹೋದರೆ ಅದು ನಿಷ್ಪ್ರಯೋಜಕ. ಒಟ್ಟು ಮಾಡ್ತಾನೆ, ಒಂದಿನ ಅವನು ಸತ್ತು ಹೋಗ್ತಾನೆ, ಆ ಹಣದಿಂದ ಯಾರಿಗೂ ಪ್ರಯೋಜನ ಇಲ್ಲ, ಇದ್ದೂ ಪ್ರಯೋಜನ ಇಲ್ಲ ಹಣ. ಆಮೇಲೆ ಹಸುವಿದ್ದು ಫಲವೇನು ದಯ ಹಯನಿಲ್ಲದನ್ನಕ್ಕ. ಹಯನು ಅಂತ ಹೇಳಿದರೆ ಹೈನು ಅಂತೇಳಿದರೆ ನಾವು ಹಾಲಿನಿಂದ ಉತ್ಪಾದಿಸುವ ಏನು ಆಹಾರ ಪದಾರ್ಥಗಳನ್ನು ಹೈನು ಅಂತ ಹೇಳುತ್ತೇವೆ. ಅದು ಬೇಕಾದರೆ ತುಪ್ಪ ಆಗಿರಲಿ, ಬೆಣ್ಣೆ ಆಗಿರಲಿ, ಮಜ್ಜಿಗೆ ಆಗಿರಲಿ, ಮೊಸರಾಗಿರಲಿ, ಏನೇ ಆಗಿರಲಿ ಹೈನು ಅಂತ ಹೇಳುತ್ತೇವೆ. ಆದರೆ ಇಲ್ಲಿ ಹಾಲು ಅಂತಲೇ ಅರ್ಥ ಕೊಟ್ಟಿದ್ದಾರೆ, ಆ ಅರ್ಥದಲ್ಲಿಯೇ ಹೇಳಿದ್ದಾರೆ. ಹಸುವಿದೆ ಅಂದರೆ ಆಕಳಿದೆ, ದನ ಇದೆ, ಆದರೆ ಹಯನಿಲ್ಲ. ಆ ಆಕಳಲ್ಲಿ ಆ ದನನಲ್ಲಿ ಏನಿಲ್ಲ, ಹಾಲೇ ಇಲ್ಲ. ಆ ಹಸುವಿದ್ದು ಪ್ರಯೋಜನ ಇದೆಯಾ? ಆ ಹಸುವಿನಿಂದ ಯಾರಿಗಾದರೂ ಲಾಭ ಇದೆಯಾ? ಆ ಹಸುವನ್ನು ಸಾಕಿದ ಮಾಲೀಕನಿಗೆ, ಒಡೆಯನಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲವಲ್ಲ. ಅವನು ಯಾಕೆ ಸಾಕ್ತಾನೆ? ಹಾಲಿಗಾಗಿ ಸಾಕ್ತಾನೆ, ಹಾಲು ಕೊಡಬೇಕು ಅಂತ ಸಾಕ್ತಾನೆ. ಬರೀ ಸಾಮಾನ್ಯವಾಗಿ ನೋಡಿ ಗೊಡ್ಡ ಆಕಳ ಅಂತ ಇರ್ತದೆ, ಕರ ಹಾಕೋದಿಲ್ಲ, ಹಾಲು ಕೊಡೋದಿಲ್ಲ, ಆ ಥರದ ಆಕಳಗಳಲ್ಲಿ ಇರ್ತವೆ. ಕೆಲವೊಂದು ಆಕಳ ಕರ ಹಾಕ್ತವೆ, ಆದರೆ ಹಾಲನ್ನು ಕೊಡೋದಿಲ್ಲ, ಒಂದೇ ತಿಂಗಳಲ್ಲಿ ಬತ್ತಿಸ್ಕೊಂಡು ಬಿಡ್ತವೆ, ಈ ಥರದಲ್ಲೇ ಇರ್ತವೆ. ಅದರಿಂದ ಏನು ಪ್ರಯೋಜನ? ಹಸು ಇದೆ, ಆಕಳಿದೆ, ಹಾಲು ಕೊಡಬೇಕಲ್ವ? ಆ ಆಕಳು ಪ್ರಯೋಜನಕ್ಕೆ ಬರಬೇಕು ಅಂತೇಳಾದರೆ, ಆದರೆ ಆಕಳು ಇತ್ತು, ಹಸು ಇತ್ತು, ಅದರಲ್ಲಿ ಹಾಲಿಲ್ಲ ಅಂತೇಳಿದರೆ ಆ ಹಸುವಿನಿಂದ ಏನು ಪ್ರಯೋಜನ? ವ್ಯರ್ಥ ಅಲ್ವಾ? ನಿರರ್ಥಕ ಅಲ್ವಾ? ಹಾಗೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ನೋಡಿ, ಬಹಳಷ್ಟು ಮಂದಿ ನಾನು ಚಂದ ಇದ್ದೇನೆ, ನಾನು ಬೆಳ್ಳಗಾಗಿ ಉದ್ದಕ್ಕಾಗಿ ಚಂದಕ್ಕಿದ್ದೇನೆ, ಸ್ಪೃದ್ರೂಪಿಯಾಗಿದ್ದೇನೆ ಅಂತ ಅಹಂನಿಂದ ಮೆರೆಯುವವರಿದ್ದಾರೆ, ಅಹಂಕಾರದಿಂದ ಬೀಗುವವರಿದ್ದಾರೆ. ಆದರೆ ಯಾರಲ್ಲಿಯೇ ಆಗಿರಲಿ, ರೂಪ ಇದ್ದ ಮಾತ್ರಕ್ಕೆ ಎಲ್ಲವೂ ಸರಿ ಇದೆ ಅಂತ ಅರ್ಥ ಅಲ್ಲ. ಅವರು ಏನು ಅಪರಂಜಿಯಷ್ಟೇ ಒಳ್ಳೆಯವರು ಅಂತ ಅರ್ಥ ಅಲ್ಲ. ಆ ರೂಪಕ್ಕೆ ಶೋಭೆ ಬರಬೇಕು ಅಂತೇಳಾದರೆ ಅವರಲ್ಲಿ ಒಳ್ಳೆಯ ಗುಣ ಇರಬೇಕು, ಅಂತರಂಗದಲ್ಲಿ ಅವರು ಸೌಂದರ್ಯವನ್ನು ಹೊಂದಿರಬೇಕು. ಕೇವಲ ಬಹಿರಂಗವಾಗಿ ಅವರ ಒಂದು ಪರ್ಸನಾಲಿಟಿ ಅಥವಾ ಅವರ ಒಂದು ಮೇಲ್ನೋಟದ ವ್ಯಕ್ತಿತ್ವ ಸುಂದರವಾಗಿದ್ದರೆ ಸಾಲದು, ಅವರ ಅಂತರಂಗ ಸೌಂದರ್ಯವೂ ಅಷ್ಟೇ ಶ್ರೇಷ್ಠವಾಗಿರಬೇಕು. ಯಾರಿಗೆ ರೂಪ ಇದೆಯೋ ಆ ರೂಪಕ್ಕೆ ಒಂದು ಮಾನ್ಯತೆ ಬರಬೇಕು ಅಂತೇಳಾದರೆ, ಆ ರೂಪಕ್ಕೆ ಒಂದು ಬೆಲೆ ಬರಬೇಕು ಅಂತೇಳಾದರೆ, ಆ ರೂಪ ಶ್ರೇಷ್ಠತೆಯನ್ನು ಕಾಣಬೇಕು ಅಂತೇಳಾದರೆ ಆ ವ್ಯಕ್ತಿಯಲ್ಲಿ ಅಷ್ಟೇ ಒಳ್ಳೆಯ ಗುಣ ಇರಬೇಕು. ಅಂತರಂಗದಲ್ಲಿಯೂ ಕೂಡ ಅವನು ಶುದ್ಧನಾಗಿ ಸೌಂದರ್ಯಯುತನಾಗಿರಬೇಕು. ಆಗ ಮಾತ್ರ ಅವನ ಬಾಹ್ಯ ರೂಪಕ್ಕೆ ಬೆಲೆ, ಆ ರೂಪ ಶ್ರೇಷ್ಠ ಅಂತ ಹೇಳಬಹುದೇ ಹೊರತು ರೂಪ ಇದ್ದವರೆಲ್ಲರೂ ಕೂಡ ಶ್ರೇಷ್ಠ ವ್ಯಕ್ತಿತ್ವದವರಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂದ ಹಾಗೆ. ನೋಡಿ, ಇವತ್ತು ಈ ಕೊರೋನಾ ಕಾರಣದಿಂದಾಗಿ ಎಷ್ಟೆಲ್ಲ ಕಷ್ಟ ಬಂದಿದೆ ಜನರಿಗೆ, ಕಷ್ಟದಿಂದ ಎಷ್ಟು ನೊಂದಿದ್ದಾರೆ ಬೆಂದಿದ್ದಾರೆ. ಆದರೆ ಈ ನಮ್ಮ ಸೆಲೆಬ್ರಿಟಿಗಳು ಅಂತ ಅನಿಸ್ಕೊಳ್ಳುವವರು, ಸಿನಿಮಾ ತಾರೆಯರು ಅಥವಾ ಈ ಕ್ರೀಡಾ ತಾರೆಯರು ಎಷ್ಟು ಮಟ್ಟಿಗೆ ಜನರ ಒಂದು ಕಷ್ಟದಲ್ಲಿ ನೆರವಾಗ್ತಾರೆ? ಈಗ ಉದಾಹರಣೆಗೆ ನಿಮ್ಮ ಸಲ್ಮಾನ್ ಖಾನೇ, ಶಾರುಖ್ ಖಾನೇ ಎಷ್ಟು ಮಟ್ಟಿಗೆ ಈ ಕಷ್ಟದಲ್ಲಿ ಜನರಿಗೆ ನೆರವಾಗಿದ್ದಾರೆ? ಅವರಿಗೆ ರೂಪ ಇದೆ, ಸುಂದರ ಪುರುಷರಾಗಿದ್ದಾರೆ, ಹೀರೋಯಿಸಮ್ ಇದೆ, ಸಿನಿಮಾದಲ್ಲಿ ಹೀರೋ ಆಗಿ ಮೆರೀತಾರೆ, ಜನರಿಂದಲೇ ಕೋಟಿ 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 ಹಣವನ್ನು ಗಳಿಸ್ತಾರೆ, ಸಾವಿರಾರು ಕೋಟಿಗೆ ಒಡೆಯರಾಗಿದ್ದಾರೆ. ಅವರು ನೋಡುವುದಕ್ಕೆ ಮೇಲ್ನೋಟಕ್ಕೆ ಬಹಳ ಚೆಂದ ಇದ್ದಾರೆ, ಸುಂದರವಾಗಿದ್ದಾರೆ. ಆದರೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಜನರಿಗೆ ನೆರವಾಗದಿದ್ದರೆ ಅವರ ಒಂದು ಸೌಂದರ್ಯ, ಅವರ ಒಂದು ರೂಪ ಯಾವ ಪ್ರಯೋಜನಕ್ಕೆ ಬರ್ತವೆ? ಅವರು ಅಂತರಂಗದಲ್ಲಿ ಸೌಂದರ್ಯವನ್ನು ಹೊಂದಿದ್ದಾರ? ಕೇವಲ ಬಹಿರಂಗವಾಗಿ ಒಂದಿಷ್ಟು ಏನು ದೇಹದಾರ್ಢ್ಯವನ್ನು ಬೆಳೆಸ್ಕೊಂಡು ಗಟ್ಟು ಮುಟ್ಟಾಗಿದ್ದು ಬಾಹ್ಯವಾಗಿ ಸುಂದರವಾಗಿ ಕಾಣ್ತಾರೆ ಈ ಸಲ್ಮಾನ್ ಖಾನ್ ಅಲ್ಲ. ಆದರೆ ಅಂತರಂಗದಲ್ಲಿ ಅವರು ಒಳ್ಳೆಯವರಾಗಿದ್ದರೆ, ಅವರು ಸೌಂದರ್ಯಯುತವಾಗಿದ್ದರೆ ಕಷ್ಟದಲ್ಲಿರುವ ಎಷ್ಟೋ ಈ ಕೊರೋನಾ ಪೀಡಿತರಿಗೆ ಅಥವಾ ಜನರಿಗೆ ನೆರವಾಗಬೇಕಾಗಿತ್ತು, ಹಾಗಾಗಲಿಲ್ಲ. ಆದರೆ ಒಬ್ಬ ಅಪವಾದಕ್ಕೆ ಯಾರು ಸೋನು ಸೂದ್ ಅಂತ
ಇಡೀ ಪ್ರಪಂಚವೇ ಅವನ ಪರಿಚಯ ಮಾಡಿಕೊಂಡಿದೆ ಇವತ್ತು. ಈ ಕೊರೋನಾ ಬರೋವರೆಗೂ ಕೂಡ ಬಹುಶಃ ಸಿನಿಮಾಗಳಲ್ಲಿ ಅವನನ್ನು ನೋಡಿದವರಿಗೆ ಮಾತ್ರ ಗೊತ್ತು ಅವನೊಬ್ಬ ಖಳನಟ ಅಂತ ಹೇಳಿ, ಸೋನು ಸೂದ್ ಅಲ್ವಾ. ಆದರೆ ಯಾವಾಗ ಈ ಕೊರೋನಾ ಅಥವಾ ಕೋವಿಡ್ ಮಹಾಮಾರಿ ನಮ್ಮನ್ನು ಒಕ್ಕರಿಸ್ತೋ, ನಮಗೆ ತೊಂದರೆ ಕೊಡ್ತೋ, ಆವಾಗ ಕಷ್ಟದಲ್ಲಿದ್ದವರಿಗೆಲ್ಲರಿಗೂ ತನ್ನ ಕೈಯಲ್ಲಾದಷ್ಟು ಸಹಾಯವನ್ನು ಧಾರಾಳವಾಗಿ ಮಾಡ್ತಾ ಹೋದ. ಸಿನಿಮಾದಲ್ಲಿ ಅವನೊಬ್ಬ ಖಳನಟ ನೆನಪಿರಲಿ, ಈ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹಾಗೆ ಹೀರೋ ಆಗಿ ಮೆರೆಯುವಂಥವರಲ್ಲ. ಜನರೆಲ್ಲ ಏನು ಪ್ರೇಕ್ಷಕರೆಲ್ಲ ಸಿಳೆ ಹೊಡೆಯುವಂತೆ ಹೀರೋಯಿಸಮ್ ತೋರಿಸುವವರಲ್ಲ. ಯಾರು? ಆ ಸೋನು ಸೂದ್. ಸಿನಿಮಾದಲ್ಲಿ ಎಲ್ಲ ಈ ನೋಡಿದವರೆಲ್ಲ ಅವನಿಗೆ ಬೈತಾರೆ, ಹಾಂ ಮಹಾದುಷ್ಟ, ನೀಚ, ಪಾಪಿ ಅನ್ನೋ ರೀತಿಯಲ್ಲಿ. ಆ ರೀತಿಯಾದಂಥ ಒಂದು ಖಳನಟನಾಗಿ ಅಭಿನಯ ಮಾಡ್ತಾನೆ ಸೋನು ಸೂದ್. ಆದರೆ ಅದು ಪರದೆಯ ಮೇಲೆ ಮಾತ್ರ ಅವನು ಖಳನಟ, ನಿಜವಾದ ಒಂದು ಜೀವನದಲ್ಲಿ ಅವನೇ ಹೀರೋ. ನಿಜವಾದ ಹೀರೋ ಸೋನು ಸೂದ್, ಶಾರುಖ್ ಖಾನ್ ಅಲ್ಲ, ಸಲ್ಮಾನ್ ಖಾನ್ ಅಲ್ಲ. ನಿಜವಾದ ಹೀರೋ ಯಾರು? ಸೋನು ಸೂದ್. ಇವತ್ತು ಕಷ್ಟದಲ್ಲಿದ್ದವರಿಗೆ ನೆರವಾದಂಥ ಸೋನು ಸೂದ್ನಿಗೆ ಅವನಿಂದ ಸಹಾಯ ಪಡ್ಕೊಂಡಂಥ ಜನ ಅಭಿಮಾನಿಗಳು ದೇವಸ್ಥಾನವನ್ನೇ ಕಟ್ತಾ ಇದ್ದಾರೆ. ತಪ್ಪಲ್ಲ, ಅವನನ್ನು ದೇವರಾಗಿ ಪೂಜಿಸುವುದು ತಪ್ಪಲ್ಲ ನನ್ನ ಪ್ರಕಾರ. ಅವನೊಬ್ಬ ಮನುಷ್ಯನಿರಬಹುದು, ಅವನೊಬ್ಬ ವ್ಯಕ್ತಿಯಾಗಿರಬಹುದು, ಆದರೆ ನೊಂದಂಥ ಕಣ್ಣೀರು ಹಾಕ್ತಾ ಇರುವಂಥ ಜನರಿಗೆ ನೆರವಾದವನು ಅವನೇ ದೇವರು. ತಪ್ಪಿಲ್ಲ, ಅವನಿಗೆ ಗುಡಿ ಕಟ್ಟಿಸಿ ಅವನನ್ನು ಪೂಜೆ ಮಾಡಿದ್ರು ತಪ್ಪಿಲ್ಲ. ಮಾಡ್ತಾ ಇದ್ದಾರೆ ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಅವನ ಅಭಿಮಾನಿಗಳು ಅವನಿಗೆ ಮಂದಿರವನ್ನು ಕಟ್ಟಿ ಅವನನ್ನು ಆರಾಧಿಸ್ತಾ ಇದ್ದಾರೆ. ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಸೋನು ಸೂದ್ ಬಹಿರಂಗವಾಗಿಯೂ ಭಾಳ ಚೆಂದ ಇದ್ದಾನೆ. ಅವನ ದೇಹ ಸಿರಿ ಭಾಳ ಚೆಂದ ಇದೆ, ಸುಂದರವಾಗಿದ್ದಾನೆ. ಅಂತರಂಗದಲ್ಲಿಯೂ ಕೂಡ ಅಷ್ಟೇ ಸುಂದರವಾಗಿದ್ದಾನೆ. ಇದಿರಬೇಕು ಅಂತ ಆ ಬಹಿರಂಗದ ಒಂದು ರೂಪಕ್ಕೆ ಬೆಲೆ ಬರುವುದು, ಅದು ಶ್ರೇಷ್ಠವಾಗುವುದು ಈ ರೀತಿಯಾದಂಥ ಒಂದು ಅಂತರಂಗದ ಒಳ್ಳೆಯ ಗುಣದಿಂದ, ಅಂತರಂಗದ ಒಂದು ಸೌಂದರ್ಯದಿಂದ ಅದನ್ನು ಸೋನು ಸೂದ್ ಏನು ಮಾಡಿದ್ದಾನೆ? ಪ್ರೂವ್ ಮಾಡಿದ್ದಾನೆ, ಸಾಧಿಸಿ ತೋರಿಸಿದ್ದಾನೆ. ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಂತೆ ಕೈ ಕಟ್ಕೊಂಡು ಕುಂತಿಲ್ಲ, ಬರೇ ಹೀರೋಯಿಸಮ್ ಮಾಡ್ತಾ ಸಿನಿಮಾಗಳಲ್ಲಿ ಜನರ ದುಡ್ಡಿನಿಂದ ಏನು ಮೆರೀತಾ ಇಲ್ಲ. ಯಾರು? ಸೋನು ಸೂದ್. ಅದಕ್ಕೆ ಹೇಳೋದು, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ರೂಪ ಇದ್ರೆ ಸಾಲದು, ಅದಕ್ಕೆ ತಕ್ಕನಾದಂಥ ಗುಣ ಇರಬೇಕು. ಬಹಿರಂಗದ ಒಂದು ಸೌಂದರ್ಯ ಇದ್ದರೆ ಸಾಲದು, ಅಂತರಂಗದ ಸೌಂದರ್ಯವೂ ಇರಬೇಕು, ಆವಾಗ ಮಾತ್ರ ಆ ರೂಪಕ್ಕೆ ಬೆಲೆ. ಹಾಗೆಯೇ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ಅಗಲು ಅಂತಂದ್ರೆ ಅಗಳು, ಅಗಳು ಅಂತಂದ್ರೆ ಊಟ. ಫಲವೇನು ಬಾನವಿಲ್ಲದನ್ನಕ್ಕ, ಬಾನ ಅಂತಂದ್ರೆ ಅನ್ನ, ಬಾನ ಅಂತಂದ್ರೆ ಅನ್ನ, ಅಗಳು ಅಂತಂದ್ರೆ ಊಟ. ಊಟ ಇದೆ ಆದರೆ ಅನ್ನ ಇಲ್ಲ ಅಲ್ವಾ. ಹಾಗಾಗಿ ಅನ್ನವಿಲ್ಲದ ಊಟ ಏನಕ್ಕೆ ಪ್ರಯೋಜನ ಇದೆ? ಏನಂತಾರೆ ಅದಕ್ಕೆ ಊಟ ಅಂತ ಹೇಳ್ತಾರೆ? ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಹಾಗಾಗಿ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ಅದೇ ರೀತಿ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಇವೆಲ್ಲದರಂತೆಯೇ ಹೇಗೆ ಮರವಿದ್ದು ನೆರಳಿಲ್ಲದೆ ಹೋದರೆ ಪ್ರಯೋಜನ ಇಲ್ಲವೋ ಆ ಮರದಿಂದ, ಹೇಗೆ ಧನವಿದ್ದು ಸಂಪತ್ತಿದ್ದು ಆ ಸಂಪತ್ತಿದ್ದವನಲ್ಲಿ ದಯೆ ಇಲ್ಲವೋ, ಕೊಡುವ ಗುಣ ಇಲ್ಲವೋ, ಹಾಗಿರುವಾಗ ಆ ಕೊಡುವ ಗುಣ ಇಲ್ಲದೆ ಆ ಧನ ಸಂಪತ್ತಿದ್ದು ಪ್ರಯೋಜನವಿಲ್ಲವೋ, ಹಸುವಿದ್ದು ಹಾಲು ಹೇಗೆ ಇಲ್ಲದೆ ಹೋದರೆ ಆ ಹಸುವು ಪ್ರಯೋಜನಕ್ಕೆ ಬರೋದಿಲ್ಲವೋ, ರೂಪ ಇದ್ದು ಗುಣ ಇಲ್ಲದೆ ಹೋದರೆ ಆ ರೂಪಕ್ಕೆ ಹೇಗೆ ಬೆಲೆ ಇಲ್ಲವೋ, ಪ್ರಯೋಜನ ಇಲ್ಲವೋ, ಊಟ ಇದ್ದು ಅನ್ನವಿಲ್ಲದಿದ್ದರೆ ಆ ಊಟ ಹೇಗೆ ನಿಷ್ಪ್ರಯೋಜಕವೋ, ಅದೇ ರೀತಿ ಇವೆಲ್ಲದರಂತೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ನಾನು ಬದುಕಿ ಏನು ಪ್ರಯೋಜನ? ಪರಮಾತ್ಮ, ನಿನ್ನ ಒಂದು ಅರಿವು ನನಗಿಲ್ಲದಿರುವಾಗ, ಪರಮಾತ್ಮನ ಒಂದು ಅರಿವು ನನಗಿಲ್ಲದಿರುವಾಗ, ನನಗಿಲ್ಲದೆ ಹೋದರೆ ನಾನು ಬದುಕಿದ್ದು ಏನು ಪ್ರಯೋಜನ? ಬದುಕಿದ್ದು ಏನು ಸಾರ್ಥಕ? ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಬದುಕಿದ್ದು ಸಾರ್ಥಕವಾಗಬೇಕೋ ಆ ಪರಮಾತ್ಮನ ಕುರಿತಾಗಿ ಅರಿಯಬೇಕು, ಭಕ್ತಿಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರಕ್ಕೆ ನಾವು ಗುರಿಯಾಗಬೇಕು, ಅವನ ಸಾಕ್ಷಾತ್ಕಾರ ನಮಗಾಗಬೇಕು. ಹಾಗಾಗಿ ಹುಟ್ಟಿದರೆ ಮಾತ್ರ ಸಾಲದು,
ಹುಟ್ಟಿದ ಮೇಲೆ ಬದುಕುವಾಗ ಪರೋಪಕಾರಿಯಾಗಿ ಬದುಕಬೇಕು ಒಂದು, ಅದಲ್ಲದೆ ಹೋದರೆ ನಾನು ಪರಮಾತ್ಮನನ್ನು ತಿಳಿಯಬೇಕು, ಇವೆರಡೂ ಕೆಲಸ ಮಾಡಲಿಲ್ಲ, ಇದೆರಡೂ ಆಗಲಿಲ್ಲ ಅಂತೇಳಾದರೆ ಅವನು ಬದುಕಿದ್ದು ವ್ಯರ್ಥ, ಬದುಕಿದ್ದು ನಿರರ್ಥಕ. ಮರ ಇದ್ರೆ ಆಗಲಿಲ್ಲ, ನೆರಳು ಇರಬೇಕು ಆ ಮರವನ್ನು, ಏನು ಆ ಮರ ಪ್ರಯೋಜನಕ್ಕೆ ಬರಬೇಕು ಅಂತೇಳಾದರೆ. ಸಂಪತ್ತಿದ್ರೆ ಆಗಲಿಲ್ಲ, ಆ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡುವ ದಯಾಗುಣ ಇರಬೇಕು ಆ ಸಂಪತ್ತು ಪ್ರಯೋಜನಕ್ಕೆ ಬರಬೇಕು ಅಂತೇಳಾದರೆ. ಹಸುವಿದ್ರೆ ಆಗಲಿಲ್ಲ, ಆ ಹಸುವಿನಲ್ಲಿ ಹಾಲಿರಬೇಕು, ಆ ಹಸುವಿನಿಂದ ಪ್ರಯೋಜನ ಆಗಬೇಕು ಅಂತೇಳಾದರೆ. ರೂಪ ಇದ್ದರೆ ಸಾಲದು, ಆ ರೂಪ ಏನು ಶ್ರೇಷ್ಠವಾಗಬೇಕು, ಇನ್ನಷ್ಟು ಅದಕ್ಕೆ ಮೆರಗು ಬರಬೇಕು ಅಂತೇಳಾದರೆ ಆತನಲ್ಲಿ ಒಳ್ಳೆಯ ಗುಣ ಇರಬೇಕು. ಊಟ ಇದ್ದರೆ ಸಾಲೋದಿಲ್ಲ, ಅದರಲ್ಲಿ ಅನ್ನ ಇರಬೇಕು, ಅನ್ನ ಇಲ್ಲದೆ ಹೋದರೆ ಆ ಊಟ ಕೆಲ್ಲಿಯ ಬೆಲೆ. ನಾನು ಬದುಕಿದ್ದೇನೆ ಆದರೆ ಈ ನನ್ನ ಬದುಕು ಸಾರ್ಥಕ ಆಗಬೇಕು, ಪ್ರಯೋಜನ ಆಗಬೇಕು ಅಂತೇಳಾದರೆ ಆ ಪರಮಾತ್ಮನನ್ನು ಅರಿಯುವ ಕೆಲಸ ನಾನು ಮಾಡಬೇಕು, ಆ ಶಿವನ ಕುರಿತಾಗಿ ನಾನು ತಿಳಿಯುವ ಕೆಲಸವನ್ನು ಮಾಡಬೇಕು, ಅರಿಬೇಕು ನಾನು. ಹಾಗಾದರೆ ಮಾತ್ರ ಏನು ನಾವು ಪರೋಪಕಾರಿಯಾಗಿ ಬದುಕಿದರೆ, ಪರಮಾತ್ಮನನ್ನು ಅರಿತರೆ ಮಾತ್ರ ಈ ನಮ್ಮ ಒಂದು ಬದುಕು ಲೌಕಿಕವಾದದ್ದಾಗಿರಲಿ ಆಧ್ಯಾತ್ಮಿಕವಾದಂಥ ಬದುಕಾಗಿರಲಿ ಸಾರ್ಥಕವಾಗ್ತದೆ. ಇಲ್ಲದೆ ಹೋದರೆ ಬದುಕಿದ್ದು ಸತ್ತಂತೆ ನಿರರ್ಥಕ ಅಂತ ಈ ಎರಡನೇ ವಚನದಲ್ಲಿ ಅಕ್ಕಮಹಾದೇವಿ ಹೇಳ್ತಾಳೆ. ಮುಂದಿನ ಒಂದು ಕೊನೆಯ ವಚನದಲ್ಲಿ ಏನು ವಿವರಣೆಯನ್ನು ಕೊಡ್ತಾಳೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.